ಹಾಯ್ ಎವ್ರಿವನ್, ಗುಡ್ ಮಾರ್ನಿಂಗ್. ನಾವು ಡಿಸಲ್ಯೂಷನ್ ಆಫ್ ಪಾರ್ಟ್ನರ್ಶಿಪ್ಪಲ್ಲಿ ಟೂ ಟೈಪ್ಸ್ ಆಫ್ ಪ್ರಾಬ್ಲಮ್ಸ್ ನೋಡೋದು. ಈ ಥರ್ಡ್ ಟೈಪ್ಸ್ ಆಫ್ ಪ್ರಾಬ್ಲಮ್ನ ನಾವೀಗ ನೋಡ್ತಾ ಇದ್ದೀವಿ. ಅನಿತಾ ಆ್ಯಂಡ್ ಸುನಿತಾ ಆರ್ ಪಾರ್ಟ್ನರ್ ಶೇರಿಂಗ್ ಪ್ರಾಫಿಟ್ ಆ್ಯಂಡ್ ಲಾಸ್ ಈಕ್ವಲಿ. ಅನಿತಾ ಮತ್ತು ಸುನಿತಾ ಪ್ರಾಫಿಟ್ ಆ್ಯಂಡ್ ಲಾಸ್ನ ಏನು ಮಾಡ್ತಾ ಇದ್ದಾರೆ, ಈಕ್ವಲಿಯಾಗಿ ಶೇರ್ ಮಾಡ್ಕೋತಾ ಇದ್ದಾರೆ. ದೇರ್ ಬ್ಯಾಲೆನ್ಸ್ ಶೀಟ್ ಆಸ್ ಆನ್ 31st March 2014 ವಾಸ್ ಆಸ್ ಫಾಲೋಸ್. ಬ್ಯಾಲೆನ್ಸ್ ಶೀಟ್ ಆಸ್ ಆನ್ 31st March 2018 ದೇ ಆರ್ ಗಿವನ್ ಲಯಾಬಿಲಿಟೀಸ್ ಆ್ಯಂಡ್ ಅಸೆಟ್ಸ್. ನಾವು ಅಸೆಟ್ಸ್ ಮತ್ತು ಲಯಾಬಿಲಿಟಿನ ರಿಯಲೈಸೇಷನ್ ಅಕೌಂಟಲ್ಲಿ ಕನ್ಸಿಡರ್ ಮಾಡ್ತೀವಿ, ಮತ್ತು ರಿಯಲೈಸ್ಡ್ ಆಗಿರೋಂತಹ ಅಸೆಟ್ ಆ್ಯಂಡ್ ಲಯಾಬಿಲಿಟಿನ ಕ್ಯಾಶ್ ಆರ್ ಬ್ಯಾಂಕ್ ಅಕೌಂಟಲ್ಲಿ ಕನ್ಸಿಡರ್ ಮಾಡ್ತೀವಿ. ಈಗ ರಿಯಲೈಸೇಷನ್ ಅಕೌಂಟಲ್ಲಿ ಯಾವುದ್ಯಾವುದನ್ನು ನಾವು ಕನ್ಸಿಡರೇಷನ್ ಮಾಡ್ತೀವಿ ಅಂತ ಹೇಳಿ ನೋಡೋಣ. ಫಸ್ಟು ಲಯಾಬಿಲಿಟೀಸು, ಬಿಲ್ಸ್ ಪೇಬಲ್ ಕನ್ಸಿಡರ್ ಮಾಡ್ತೀವಿ, ಕ್ರೆಡಿಟರ್ಸ್ ಕನ್ಸಿಡರ್ ಮಾಡ್ತೀವಿ ಅಷ್ಟೇ ಯಾವಾಗ ರಿಯಲೈಸೇಷನ್ ಅಕೌಂಟಲ್ಲಿ. ಮತ್ತು ಡೆಟಾರ್ಸ್, ಸ್ಟಾಕ್, ಇನ್ವೆಸ್ಟ್ಮೆಂಟ್, ಫರ್ನಿಚರ್, ಬಿಲ್ಡಿಂಗ್. ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟಿಗೆ ಬಂದಾಗ ನಾವು ಕ್ಯಾಪಿಟಲ್ಸ್ನ ಕನ್ಸಿಡರ್ ಮಾಡ್ತೀವಿ, ಮತ್ತು ರಿಸರ್ವ್ ಫಂಡ್ನ ಕನ್ಸಿಡರ್ ಮಾಡ್ತೀವಿ. ಇದನ್ನ ನಾವು ಕ್ಯಾಶ್ ಆರ್ ಬ್ಯಾಂಕ್ ಅಕೌಂಟಲ್ಲಿ ಕನ್ಸಿಡರೇಷನ್ ಮಾಡ್ತೀವಿ. ಎಲ್ಲ ಐಟಮ್ಸ್ ಗೊತ್ತಾಯ್ತಲ್ಲ, ಇದು ಅಷ್ಟೇ ಕ್ಯಾಶ್ ಆರ್ ಬ್ಯಾಂಕ್ ಅಕೌಂಟ್. ಅಡ್ಜಸ್ಟ್ಮೆಂಟಿಗೆ ಬರೋಣ ನಾವಿವಾಗ. ಆನ್ ದಿ ಎಬೋ ಡೇಟ್ ದಿ ಫರ್ಮ್ ವಾಸ್ ಡಿಸಾಲ್ವ್ಡ್. ಯಾವ ಡೇಟಲ್ಲಿ ಫರ್ಮ್ ಡಿಸಾಲ್ವ್ಡ್ ಆಗಿರೋದು? 31st March 2018 ಫಾರ್ಮ್ ಡಿಸಾಲ್ವ್ಡ್ ಆಗಿದೆ. ದ ಫಾಲೋಯಿಂಗ್ ಇನ್ಫಾರ್ಮೇಶನ್ ಈಸ್ ಅವೈಲಬಲ್. ಎ ಅಸೆಟ್ ರಿಯಲೈಸ್ ಫಾಲೋಯಿಂಗ್, ಯಾವ್ಯಾವ ಅಸೆಟ್ ರಿಯಲೈಸ್ ಆಗಿದೆ? ಡೆಟಾರ್ಸ್, ಸ್ಟಾಕ್, ಬಿಲ್ಡಿಂಗ್, ಮೂರು ನಮಗೇನಾಗಿದೆ? ರಿಯಲೈಸ್ಡ್ ಆಗಿದೆ. ನೆಕ್ಸ್ಟ್ ಬಿ ಅನಿತಾ ಟುಕ್ ಓವರ್ 50% ಆಫ್ ಇನ್ವೆಸ್ಟ್ಮೆಂಟ್ ಅಟ್ 10% ಲೆಸ್. ಇನ್ವೆಸ್ಟ್ಮೆಂಟ್ ಎಷ್ಟಿದೆ? 20,000 ಇನ್ವೆಸ್ಟ್ಮೆಂಟ್ ಇದೆ. ಫಾರ್ ಎಕ್ಸಾಂಪಲ್ 20,000 50% ಅಂದರೆ 10,000. ಎಷ್ಟು ಪರ್ಸೆಂಟ್ ಲೆಸ್ಸು? 10% ಲೆಸ್ ಅಂದರೆ 1,000 ಲೆಸ್ ಆಗುತ್ತೆ. ಎಷ್ಟು? 9,000 ಏನು ಮಾಡ್ತಾರೆ? ಅನಿತಾ ಟುಕ್ ಓವರ್ ಮಾಡಿದ್ದಾರೆ, ಟೇಕನ್ ಓವರ್. ನೆಕ್ಸ್ಟ್ ಇಟ್ಸ್ ಬುಕ್ಸ್ ವ್ಯಾಲ್ಯೂ ಆ್ಯಂಡ್ ರಿಮೈನಿಂಗ್ ಇನ್ವೆಸ್ಟ್ಮೆಂಟ್ ವಾಸ್ ಸೋಲ್ಡ್ ಗೈನ್ 20%. ಫಾರ್ ಎಕ್ಸಾಂಪಲ್ 10,000 ರಿಮೈನಿಂಗ್ ಇದೆ, 20% ಅಂದರೆ ಪ್ಲಸ್ 2,000. ಎಷ್ಟನ್ನ ಅವರು ರಿಮೈನ್ ಸೇಲ್ ಮಾಡಿದ್ದಾರೆ, ಇಟ್ ಮೀನ್ಸ್ ರಿಯಲೈಸ್ಡ್ ಆಗಿದೆ ಅಂದರೆ 12,000 ಟು ರಿಯಲೈಸ್ಡ್ ಆಗಿದೆ. ಓಕೆ, ಅರ್ಥ ಆಯ್ತಲ್ಲ. ಫರ್ನಿಚರ್ ವಾಸ್ ಟೇಕನ್ ಓವರ್ ಬೈ ಸುನಿತಾ ಅಟ್ 12,000. ಫರ್ನಿಚರ್ನ ಏನು ಮಾಡ್ತಾ ಇದ್ದಾರೆ? ಸುನಿತಾ ಅನ್ನೋರು ಟೇಕನ್ ಓವರ್ ಮಾಡ್ತಾ ಇದ್ದಾರೆ. ಓಕೆ, ಅನಿತಾ ಅಗ್ರೀಡ್ ಬೀರ್ ಆಫ್ ರಿಯಲೈಸೇಷನ್ ಎಕ್ಸ್ಪೆನ್ಸಸ್ ಫಾರ್ ಸರ್ವಿಸಸ್ ಅನಿತಾ ಇಸ್ ಪೇಡ್ 2,600. ಇಲ್ಲಿ ಏನು ಮಾಡ್ತಾ ಇದ್ದಾರೆ? ರಿಯಲೈಸ್ ಎಕ್ಸ್ಪೆನ್ಸಸ್ನ ಅನಿತಾ ಬೇರ್ ಮಾಡ್ತಾ ಇದ್ದಾರೆ. ಎಷ್ಟು? 2,600. ಓಕೆ, ಆಕ್ಚುಯಲ್ ರಿಯಲೈಸೇಷನ್ ಎಕ್ಸ್ಪೆನ್ಸಸ್ ಅಮೌಂಟ್ ಈಸ್ 2,000. ಆಕ್ಚುಯಲ್ ಎಷ್ಟಾಗಿದೆ? 2,000 ಆಗಿದೆ. ಅನಿತಾ ಬೇರ್ ಮಾಡ್ತಿರೋದು ಎಷ್ಟು? 2,600. ನಾವು ಇದನ್ನ ಕನ್ಸಿಡರ್ ಮಾಡಲ್ಲ, ಓನ್ಲಿ ರಿಯಲೈಸೇಷನ್ ಎಕ್ಸ್ಪೆನ್ಸಸ್ ಅಂತ ಹೇಳಿ 2,600 ಕನ್ಸಿಡರೇಷನ್ ಮಾಡ್ಕೊತೀವಿ. ಐ ಥಿಂಕ್ ಯು ಆಲ್ ಅಂಡರ್ಸ್ಟುಡ್ ದಿ ಅಡ್ಜಸ್ಟ್ಮೆಂಟ್. ರಿಯಲೈಸ್ ಹಾಕಿರೋಂಥ ಅಸೆಟ್ಸ್ನ ಕನ್ಸಿಡರ್ ಮಾಡ್ತೀವಿ, ಮತ್ತೆ ಇನ್ವೆಸ್ಟ್ಮೆಂಟು ಟೇಕನ್ ಓವರ್ ಮಾಡಿದ್ದಾರೆ, ಫರ್ನಿಚರ್ ಟೇಕನ್ ಓವರ್ ಮಾಡಿದ್ದಾರೆ, ಮತ್ತು ಇನ್ವೆಸ್ಟ್ಮೆಂಟು ರಿಯಲೈಸೇಷನ್ ಆಗಿದೆ. ಇದನ್ನೆಲ್ಲ ನಾವು ಕ್ಯಾಲ್ಕುಲೇಷನ್ ಮಾಡಿಕೊಂಡು ರಿಯಲೈಸೇಷನ್ ಅಕೌಂಟಿಗೆ ಅಮೌಂಟ್
ಆಗ್ತೀವಿ. ಇವಾಗ ರಿಯಲೈಸೇಷನ್ ಅಕೌಂಟ್ ಮಾಡೋಣ. ಫಸ್ಟ್ ರಿಯಲೈಸೇಷನ್ ಅಕೌಂಟ್ ಡೆಬಿಟ್ ಕ್ರೆಡಿಟ್. ರಿಯಲೈಸೇಷನ್ ಅಕೌಂಟಿಗೆ ನಾವೇನೇನು ಕನ್ಸಿಡರ್ ಮಾಡಬೇಕು? ಫಸ್ಟು ಅಸೆಟ್ಸ್. ಯಾವ್ಯಾವ ಅಸೆಟ್ ಇದೆ? ಡೆಟರ್ಸ್ ಅಮೌಂಟ್ ಆಫ್ 28,000, ಸ್ಟಾಕ್ 40,000, ಇನ್ವೆಸ್ಟ್ಮೆಂಟ್ ಅಮೌಂಟ್ ಆಫ್ 20,000, ಫರ್ನಿಚರ್ 14,000, ಬಿಲ್ಡಿಂಗ್ 60,000. ನಾವೆಲ್ಲ ಆಸೆಟ್ಸ್ನ ಕನ್ಸಿಡ್ರೇಷನ್ ಮಾಡಿದ್ದೀವಿ. ನೆಕ್ಸ್ಟು ಲಯಾಬಿಲಿಟೀಸ್ ಕನ್ಸಿಡ್ರೇಷನ್ ಮಾಡ್ಕೊಳ್ಳೋಣ. ಲಯಾಬಿಲಿಟೀಸ್ ಕನ್ಸಿಡ್ರೇಷನ್, ಲಯಾಬಿಲಿಟೀಸ್ ಯಾವ್ದ್ಯಾವ್ದಿದೆ? ಬಿಲ್ಸ್ ಪೇಯಬಲ್ ಕ್ರೆಡಿಟರ್ಸ್, ಬಿಲ್ಸ್ ಪೇಯಬಲ್ ಕ್ರೆಡಿಟರ್ಸ್. ಅಮೌಂಟ್ ಆಫ್ ಬಿಲ್ ಪೇಯಬಲ್ ಈಸ್ 6,000, ಕ್ರೆಡಿಟರ್ಸ್ ವಾಸ್ 20,000. ನೆಕ್ಸ್ಟು ರಿಯಲೈಸ್ಡ್ ಅಸೆಟ್ಸ್ನ ನಾವು ಕನ್ಸಿಡ್ರೇಷನ್ ಮಾಡೋಣ. ರಿಯಲೈಸ್ಡ್ ಅಸೆಟ್ನ ನಾವೇನಂತ ಕನ್ಸಿಡ್ರೇಷನ್ ಮಾಡ್ತೀವಿ? ಕ್ಯಾಶ್ ಆರ್ ಬ್ಯಾಂಕ್ ಅಕೌಂಟ್. ಯಾವ್ಯಾವ ರಿಯಲೈಸ್ ಆಗಿದೆ? ನಾವಿಲ್ಲಿ ಲಯಾಬಿಲಿಟೀಸ್ ಕನ್ಸಿಡ್ರೇಷನ್ ಮಾಡ್ಕೊಬೇಕಾದ್ರೆ ನಾವು ಬಿಲ್ಸ್ ಪೇಯಬಲ್ಲು ಕ್ರೆಡಿಟರ್ಸ್ ಮಾಡ್ಕೊಂಡು, ನೆಕ್ಸ್ಟು ಕ್ಯಾಶ್ ಆರ್ ಬ್ಯಾಂಕ್ ಅಕೌಂಟ್ ಅಂತ ಏನಂತ ಕನ್ಸಿಡರ್ ಮಾಡಿಸ್ಕೊಂಡ್ರೆ ರಿಯಲೈಸೇಷನ್ ಅಸೆಟ್ಸ್ ಡೆಪ್ಟರ್ಸ್ ಎಷ್ಟಿದೆ? 25,600. ಸ್ಟಾಕ್ 39,000. ನೆಕ್ಸ್ಟ್ ಬಿಲ್ಡಿಂಗ್, ಬಿಲ್ಡಿಂಗ್ ಎದೆಷ್ಟಿದೆ ಅಮೌಂಟು? 66,000. ನೆಕ್ಸ್ಟು ನಾವು ಪಿ ಡಿ ಡಿ ಕನ್ಸಿಡ್ರೇಷನ್ ಮಾಡಬೇಕು. ಅಮೌಂಟ್ ಆಫ್ ಪಿ ಡಿ ಡಿ ಎಷ್ಟು? 2,000 ಇಸ್ ಅಮೌಂಟ್ ಆಫ್ ಪಿ ಡಿ ಡಿ. 2,000 ಟು ಪಿ ಡಿ ಡಿ. ಇನ್ನೇನಾಗಿದೆ ನೆಕ್ಸ್ಟು? ಅನಿತಾ ಟುಕ್ ಓವರ್ ಇನ್ವೆಸ್ಟ್ಮೆಂಟ್ ಲೆಸ್ ದ್ಯಾನ್ ಬುಕ್ ವ್ಯಾಲ್ಯೂ, 10% ಲೆಸ್ ದ್ಯಾನ್ ಬುಕ್ ವ್ಯಾಲ್ಯೂ. ಇನ್ವೆಸ್ಟ್ಮೆಂಟ್ ಅಂತ ನಾವು ಯಾರು? ಅನಿತಾಸ್ ಕ್ಯಾಪಿಟಲ್ ಅಕೌಂಟ್. ಅನಿತಾಸ್ ಕ್ಯಾಪಿಟಲ್ ಅಕೌಂಟ್ ಏನು ಟೇಕನ್ ಓವರ್ ಮಾಡಿರೋದು? ಇನ್ವೆಸ್ಟ್ಮೆಂಟ್. ನಿಮಗೆ ಗೊತ್ತಾಗಬೇಕು ಅಂದರೆ 20,000 ಇನ್ವೆಸ್ಟ್ಮೆಂಟ್ ಇತ್ತು, 50% ಅಂದರೆ 10,000. 10,000ಲ್ಲಿ 10% ಅಂದರೆ 1,000. ಔಟರ್ ಕಾಲಮ್ಗೆ 9,000. ನೆಕ್ಸ್ಟು ರಿಯಲೈಸ್ಡ್ ಆಗಿರೋ ಇನ್ವೆಸ್ಟ್ಮೆಂಟ್ ಎಷ್ಟು? 12,000. ಅಸೆಟ್ ಯಾವುದು? ಲಯಾಬಿಲಿಟೀಸು ರಿಯಲೈಸ್ಡ್ ಆಗಿಲ್ಲ.
ಮತ್ತೆ ಫರ್ನಿಚರ್ ಟೇಕನ್ ಓವರ್ ಬೈ ಸುನೀತಾ ಸುನೀತಾ ಫರ್ನಿಚರ್ ನ ಟೇಕನ್ ಓವರ್ ಮಾಡಿದ್ದಾರೆ ಸೊ ಸುನೀತಾಸ್ ಕ್ಯಾಪಿಟಲ್ ಅಕೌಂಟ್ ನಾವು ಸೇಲ್ ಆಗಿರ್ತಕ್ಕಂತಹ ಇನ್ವೆಸ್ಟ್ ಸುನೀತಾ ಟೇಕನ್ ಓವರ್ ಫರ್ನಿಚರ್ ಸಾರಿ ಇನ್ವೆಸ್ಟ್ಮೆಂಟ್ ಸೋಲ್ಡ್ ಆಗಿರೋದನ್ನ ನಾವು ಅಸೆಟ್ ಸೈಡ್ ಕನ್ಸಿಡರೇಷನ್ ಮಾಡ್ತೀವಿ 12,000 ಅದೇ ಮತ್ತೆ ಸುನೀತಾ ಟೇಕನ್ ಓವರ್ ಫರ್ನಿಚರ್ ಎಸ್ ಕ್ಯಾಪಿಟಲ್ ಅಕೌಂಟ್ ಏನ ಟೇಕನ್ ಓವರ್ ಮಾಡಿರೋದು ಫರ್ನಿಚರ್ ಫರ್ನಿಚರ್ ಟೇಕನ್ ಓವರ್ ಮಾಡಿರೋದು ಅಮೌಂಟ್ ಆಫ್ 12,000 ನೆಕ್ಸ್ಟ್ ರಿಯಲೈಸೇಷನ್ ಎಕ್ಸ್ಪೆನ್ಸಸ್ $2,600 + $2,000 total $4,600 ನೋಡಿ ಯಾವ ಸೈಡ್ ಜಾಸ್ತಿ ಬರುತ್ತೆ ಅಂತ ಹೇಳಿ ಟೋಟಲ್ ಮಾಡಿ ಅಮೌಂಟ್ನ 26, 31, 30, 50, 50, 80, 80 + 60 48,000 profit 1,000 profit na naven martivi transfer to partners capital account 1,000 1,000 1/2 1/2 500 500 profit bandide 1000 to now share madidivi next partners capital account ge ಹಾಕಬೇಕು ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟ್ ಪ್ರಿಪೇರ್ ಮಾಡೋಣ ಇವಾಗ ಡೆಬಿಟ್ ಕ್ರೆಡಿಟ್ ಫಸ್ಟು ಬ್ಯಾಲೆನ್ಸ್ ಹಾಕೋಣ ಬ್ಯಾಲೆನ್ಸ್ ಬ್ರಾಟ್ ಡೌನ್ 50,000 50,000 ರಿಸರ್ವ್ ಫಂಡ್ ಕೊಟ್ಟಿದ್ದಾರೆ 30,000 × 1:1 15,000 15,000 ನೆಕ್ಸ್ಟು ರಿಯಲೈಸೇಷನ್ ಪ್ರಾಫಿಟ್ 500 500 ಮತ್ತೆ ರಿಯಲೈಸೇಷನ್ ಅಕೌಂಟ್ ಅನಿತಾ ಬೇರ್ ಮಾಡ್ತಕ್ಕಂತಹ ಎಕ್ಸ್ಪೆನ್ಸಸ್ಸು 2,600 ಫರ್ನಿಚರ್ ಟೇಕನ್ ಓವರ್ ಮಾಡಿದ್ದಾರೆ ಸೊ ರಿಯಲೈಸೇಷನ್ ಅಕೌಂಟ್ ಯಾರು ತಗೊಂಡೋಗಿರೋದು ಫರ್ನಿಚರ್ ಅನಿತಾ ಅನಿತಾಗೆ ಎಷ್ಟು 9,000
9000 ಇನ್ವೆಸ್ಟ್ಮೆಂಟ್, ಫರ್ನಿಚರ್ ಎಷ್ಟು 12000, 12000 12000 ತಗೊಂಡು ಹೋಗಿರೋದು ಸುನಿತಾ, ಇದು ಇನ್ವೆಸ್ಟ್ಮೆಂಟು. ರಿಯಲೈಸೇಷನ್ನು ಕನ್ಫ್ಯೂಷನ್ ಆಗಬೇಡಿ, ಒನ್ ನಿಮಿಷ ಐ ವಿಲ್ ಎಕ್ಸ್ಪ್ಲೈನ್ ದಟ್ ಒನ್. 12000 ಫರ್ನಿಚರ್ ತಗೊಂಡೋಗ್ತದ್ದು ಸುನಿತಾ, ಇನ್ವೆಸ್ಟ್ಮೆಂಟ್ ತಗೊಂಡೋಗಿರೋದು ಅನಿತಾ, ಕನ್ಫ್ಯೂಷನ್ ಮಾಡ್ಕೊಬೇಡಿ. ರಿಯಲೈಸೇಷನ್ ಅಕೌಂಟು ಸುನಿತಾದು 12000, 9000 ಅನಿತಾದು. ಅನಿತಾ ತಗೊಂಡೋಗಿರ್ತಕ್ಕಂಥದ್ದು ಇನ್ವೆಸ್ಟ್ಮೆಂಟು, ಸುನಿತಾ ತಗೊಂಡೋಗಿರ್ತಕ್ಕಂಥದ್ದು ಫರ್ನಿಚರ್. ಓಕೆನಾ? ಡಿಸೊಲ್ಯೂಷನ್ ಎಕ್ಸ್ಪೆನ್ಸಸ್ 2000 ಟೋಟಲ್ ಮಾಡಿ ಯಾವ ಸೈಡ್ ಜಾಸ್ತಿ ಬರುತ್ತೆ, 6800, 65500, 65500, 6800. ಬ್ಯಾಲೆನ್ಸ್ ಕ್ಯಾರಿ ಡೌನ್ 57,100, 53,500. ಓಕೆನಾ? ನಾವು ಕ್ಯಾಶ್ ಆರ್ ಬ್ಯಾಂಕ್ ಅಕೌಂಟ್ ಮಾಡಬೇಕು. ಕ್ಯಾಶ್ ಆರ್ ಬ್ಯಾಂಕ್ ಅಕೌಂಟು ನಮಗೆ ಏನೆಲ್ಲ ಅಸೆಟ್ಸ್ ಆ್ಯಂಡ್ ಲಯಾಬಿಲಿಟೀಸು ರಿಯಲೈಸ್ಡ್ ಆಗಿದೆ ಅನ್ನೋ ಅಮೌಂಟ್ ಹಾಕಿ ನಾವು ಕ್ಯಾಶ್ ಆರ್ ಬ್ಯಾಂಕ್ ಅಕೌಂಟ್ನ ಮಾಡಬೇಕು. ಫಸ್ಟು ಡಿಸಲ್ಯೂಷನ್ ಎಕ್ಸ್ಪೆನ್ಸಸ್ಸು 2000, ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟ್, ಯಾಕೆ ಯಾವುದೇ ಥರ ಅಂತ ಲಯಾಬಿಲಿಟೀಸ್ ಇಲ್ಲ ಇಲ್ಲಿ. ಸೊ ಎರಡ್ರದ್ದು ಸೇರಿದ್ರೆ 1,10,600. ಯಾವುದು? ಎ ಪ್ಲಸ್ ಎಸ್ ಅಸೆಟ್ ರಿಯಲೈಸ್ಡ್ 31,000, ಎ ಲೋನ್ 5,000, ಕ್ಯಾಶ್ ಅಟ್ ಬ್ಯಾಂಕ್ 6,000, ಅಸೆಟ್ಸು ರಿಯಲೈಸ್ ಆಗಿರೋಂಥದ್ದು ಇನ್ ರಿಯಲೈಸೇಷನ್ ಅಕೌಂಟ್ 1,30,600. ಇನ್ವೆಸ್ಟ್ಮೆಂಟು ಸೇಲ್ ಆಗಿರ್ತಕ್ಕಂಥದ್ದು 12,000, ಟೋಟಲ್ ಮಾಡಿ 1,48,600.